ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ದಿನಾಂಕ 30/9/2020 ಪ್ರಚಲಿತ ಘಟನೆಗಳ ಕುರಿತಾಗಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿದರೆ ಆ ಎರಡೂ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರವನ್ನು ಕೊಡಬಹುದು. ಈ ನಿಮ್ಮ ಉತ್ತರವನ್ನು ನಿರೀಕ್ಷಣೆ ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಪ್ರಶ್ನೆ 1. ICRA ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ GDP ಬೆಳವಣಿಗೆಯ ದರ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 3, -11%. ರೇಟಿಂಗ್ ಏಜೆನ್ಸಿ ICRA ಅಂದರೆ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಅಂಡ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಫ್ ಇಂಡಿಯಾ ಲಿಮಿಟೆಡ್ 2020-21 ಭಾರತದ GDP ದರ -11% ಎಂದು ಅಂದಾಜಿಸಿದೆ. ಇದು ಅದರ ಹಿಂದಿನ ಪ್ರೊಜೆಕ್ಷನ್ -9.5%ಗಿಂತ ಹೆಚ್ಚಾಗಿದೆ. ಈ ಹೆಚ್ಚಳಕ್ಕೆ ಕಾರಣ ಭಾರತದಲ್ಲಿ ಹೆಚ್ಚುತ್ತಿರುವ COVID-19 ಪ್ರಕರಣಗಳು. ICRA ಕ್ರಿಸಿಲ್ ನಂತರ ಭಾರತದ ಎರಡನೇ ಅತಿ ದೊಡ್ಡ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಯಾಗಿದೆ. ಇದರ ವ್ಯವಹಾರವು ಉತ್ಪಾದನೆ ಮತ್ತು ಹಣಕಾಸು ಘಟಕಗಳಿಗೆ ರೇಟಿಂಗ್ ಸೇವೆಗಳನ್ನು ನೀಡುವುದನ್ನು ಒಳಗೊಂಡಿದೆ. ಇದು ಹಣಕಾಸು ಉದ್ಯಮದಲ್ಲಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜ್ಞಾನ ಪ್ರಕ್ರಿಯೆಯ ಹೊರಗುತ್ತಿಗೆ ಅಂದರೆ ನಾಲೆಡ್ಜ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಸಹ ಒದಗಿಸುತ್ತದೆ. ಸೊ 3 ಇಸ್ ದಿ ರೈಟ್ ಆನ್ಸರ್. ಆನ್ಲೈನ್ ಬೋಧಕ ಕಂಪನಿ ವೇದಾಂತುವಿನ ಹೊಸ ಬ್ರಾಂಡ್ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 2, ಅಮೀರ್ ಖಾನ್. ಬಾಲಿವುಡ್ ನಟ ಅಮೀರ್ ಖಾನ್ ಅವರನ್ನು ಆನ್ಲೈನ್ ಲೈವ್ ಟ್ಯುಟೋರಿಂಗ್ ಕಂಪನಿ ವೇದಾಂತಿಯ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ. ಗುಣಮಟ್ಟದ ಲೈವ್ ಆನ್ಲೈನ್ ಕಲಿಕೆಯನ್ನು ಭಾರತದ ಪ್ರತಿ ಮಗುವಿಗೆ ಸಿಗುವಂತೆ ಮಾಡುವ ಉದ್ದೇಶದಿಂದ ವೇದಾಂತ್ನ ಹೊಸ ಜಾಹೀರಾತು ಅಭಿಯಾನದಲ್ಲಿ ಅಮೀರ್ ಕಾಣಿಸಿಕೊಳ್ಳಲಿದ್ದಾರೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ COVID-19 ಸಂಬಂಧಿತ ಲಸಿಕೆ ಪೋರ್ಟಲ್ ಅನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ 3, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂದರೆ ICMR. ಭಾರತೀಯ ಆರೋಗ್ಯ ಸಂಶೋಧನಾ ಮಂಡಳಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ರಚಿಸಿದ COVID-19ಗಾಗಿ ಮೊದಲ ರೀತಿಯ ರಾಷ್ಟ್ರೀಯ ಲಸಿಕೆ ಪೋರ್ಟಲ್ ಅನ್ನು ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಉದ್ಘಾಟಿಸಿದರು. ಲಸಿಕೆ ವೆಬ್ ಪೋರ್ಟಲ್ ಭಾರತ ಮತ್ತು ವಿದೇಶಗಳಲ್ಲಿ COVID-19 ಲಸಿಕೆ ಅಭಿವೃದ್ಧಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯ ಭಂಡಾರವಾಗಿ ಕಾರ್ಯನಿರ್ವಹಿಸುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ COVID-19 ಲಸಿಕೆ ದತ್ತಾಂಶಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸಹ ಪೋರ್ಟಲ್ ಒದಗಿಸುತ್ತದೆ. ಈ ವೆಬ್ಸೈಟ್ ಪ್ರವೇಶಿಸಬಹುದು ಅಂದರೆ vaccine.icmr.org.in ಅಲ್ಲಿ ವೆಬ್ಸೈಟ್ ಪ್ರವೇಶಿಸಬಹುದು. ಪ್ರಸ್ತುತ COVID-19ಗಾಗಿ ಭಾರತದಲ್ಲಿ 3 ಲಸಿಕೆಗಳು ಕ್ಲಿನಿಕಲ್ ಪ್ರಯೋಗಗಳಿಗೆ ಒಳಗಾಗುತ್ತಿದೆ. ಸೊ 3 ಇಸ್ ದಿ ರೈಟ್ ಆನ್ಸರ್. ಸೆಪ್ಟೆಂಬರ್ 29 ಯಾವ ದಿನವನ್ನು ಆಚರಿಸಲಾಗುತ್ತದೆ? ವಿಶ್ವ ಹೃದಯ ದಿನ. ಸರಿಯಾದ ಉತ್ತರ ವಿಶ್ವ ಹೃದಯ ದಿನ. ಹೃದ್ರೋಗ ಮತ್ತು ಸಂಬಂಧಿತ ಆರೋಗ್ಯ ಸಮಸ್ಯೆಗಳ ವ್ಯಾಪ್ತಿಯ ಬಗ್ಗೆ ಜನರ ಗಮನವನ್ನು ಸೆಳೆಯಲು ವಾರ್ಷಿಕವಾಗಿ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನವನ್ನು ಆಚರಿಸಲಾಗುತ್ತದೆ. ಹೃದ್ರೋಗ ಮತ್ತು ಪಾರ್ಶ್ವವಾಯು ಸೇರಿದಂತೆ ಹೃದಯ ರಕ್ತನಾಳದ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಹೃದಯ ಒಕ್ಕೂಟವು ಈ ದಿನವನ್ನು ರಚಿಸಿದೆ. ಥೀಮ್ 2020 ಏನಪ್ಪಾ ಅಂತ ಹೇಳಿದರೆ, ಯೂಸ್ ಹಾರ್ಟ್ ಟು ಬೀಟ್ ಫಾರ್ ಸೊಸೈಟಿ, ಯುವರ್ ಲವ್ಡ್ ಒನ್ಸ್ ಆ್ಯಂಡ್ ಯು. ಸೊ 1 ಈಸ್ ದ ರೈಟ್ ಆನ್ಸರ್. ಕಾಂಟ್ಯಾಕ್ಟ್ಲೆಸ್ ಕನೆಕ್ಷನ್ಸ್ ಇದು ಯಾವ ಕಂಪನಿಯು ಪ್ರಾರಂಭಿಸಿದ ಹೊಸ ಬ್ರಾಂಡ್ ಅಭಿಯಾನ? ಸರಿಯಾದ ಉತ್ತರ SBI ಕಾರ್ಡ್. SBI ಕಾರ್ಡ್ ತನ್ನ ಹೊಸ ಬ್ರಾಂಡ್ ಅಭಿಯಾನವನ್ನು ಕಾಂಟ್ಯಾಕ್ಟ್ಲೆಸ್ ಕನೆಕ್ಷನ್ಸ್ ಎಂಬ ಶೀರ್ಷಿಕೆಯೊಂದಿಗೆ ಪ್ರಾರಂಭಿಸಿದೆ. ಇದು ಸಾಮಾಜಿಕ ದೂರವು ರೂಢಿಯಾಗಿರುವ ಈ ಕಷ್ಟದ ಅವಧಿಯಲ್ಲಿಯೂ ಪ್ರೀತಿ ಮತ್ತು ಕಾಳಜಿಯನ್ನು ಹಂಚಿಕೊಳ್ಳಬಹುದು ಎಂಬ ಸಂದೇಶವನ್ನು ಹರಡುವ ಗುರಿಯನ್ನು ಹೊಂದಿದೆ. ಈ ಚಿತ್ರವು SBI ಕಾರ್ಡ್ನ ಬ್ರಾಂಡ್ ಅಭಿಯಾನದ ಧರ್ಮೇ ಖುಷಿಯಾನನ ಮುಂದುವರಿಕೆಯಾಗಿದೆ. ಸಂಪರ್ಕವಿಲ್ಲದ ಪಾವತಿಗಳು SBI ಕಾರ್ಡ್ನಿಂದ ಸಕ್ರಿಯಗೊಳಿಸಲಾಗಿದ್ದು, ಗ್ರಾಹಕರು ತಮ್ಮ ಕಾರ್ಡ್ ಅಥವಾ ಫೋನನ್ನು ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡಲು, ಸುರಕ್ಷಿತ ಪಾವತಿಗಳನ್ನು ಮಾಡಲು ಅವಕಾಶ ಮಾಡಿಕೊಡಲಾಗುತ್ತಿದೆ. ಸೊ SBI ಕಾರ್ಡ್ ಇಸ್ ದಿ ರೈಟ್ ಆನ್ಸರ್. ಸೆಪ್ಟೆಂಬರ್ ಕೊನೆಯ ವಾರವನ್ನು ಸಾಮಾನ್ಯವಾಗಿ ಮುಂದಿನ ಯಾವ ವಾರಗಳಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1, ಕಿವುಡರ ಅಂತಾರಾಷ್ಟ್ರೀಯ ವಾರ. ಪ್ರತಿ ವರ್ಷ ಸೆಪ್ಟೆಂಬರ್ನ ಕೊನೆಯ ಭಾನುವಾರದಂದು ಕೊನೆಯ ಪೂರ್ಣ ವಾರವನ್ನು ಕಿವುಡರ ಅಂತಾರಾಷ್ಟ್ರೀಯ ವಾರ, ಇಂಟರ್ನ್ಯಾಷನಲ್ ವೀಕ್ ಆಫ್ ದ ಡೆಫ್ ಎಂದು ಆಚರಿಸಲಾಗುತ್ತದೆ. 2020 ಇದು ಸೆಪ್ಟೆಂಬರ್ 21 ರಿಂದ 27 ರವರೆಗೆ ನಡೆಯಿತು. ಇದು ವಿಶ್ವ ಕಿವುಡರ ಒಕ್ಕೂಟದ ಅಂದರೆ WFD ಒಂದು ಉಪಕ್ರಮವಾಗಿದೆ.
WFDಯ ಮೊದಲ ವಿಶ್ವ ಕಾಂಗ್ರೆಸ್ ನಡೆದ ತಿಂಗಳ ನೆನಪಿಗಾಗಿ 1958ರಲ್ಲಿ ಇಟಲಿಯ ರೋಮ್ನಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಲಾಯಿತು. 2020ರ ಇಂಟರ್ನ್ಯಾಷನಲ್ ವೀಕ್ ಆಫ್ ದ ಡೆಫ್ ವಿಷಯವೆಂದರೆ ಕಿವುಡ ಜನರ ಮಾನವ ಹಕ್ಕುಗಳನ್ನು ಪುನರುಚ್ಚರಿಸುವುದು, ರಿಫಾರ್ಮಿಂಗ್ ಡೆಫ್ ಪೀಪಲ್ಸ್ ಹ್ಯೂಮನ್ ರೈಟ್ಸ್. ಸೊ ಕಿವುಡರ ಅಂತಾರಾಷ್ಟ್ರೀಯ ವಾರ ಇದ ರೈಟ್ ಆನ್ಸರ್. 2019-20ರ AIFF ಅಂದರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಮಹಿಳಾ ವರ್ಷದ ಆಟಗಾರ ವಿಜೇತರನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 4, ಸಂಜು ಯಾದವ್. ಫುಟ್ಬಾಲ್ನಲ್ಲಿ ಪುರುಷರ ವಿಭಾಗದಲ್ಲಿ ಭಾರತೀಯ ಪುರುಷರ ತಂಡ ಗೋಲ್ ಕೀಪರ್ ಗುರುಪ್ರೀತ್ ಸಿಂಗ್ ಸಂಧು ಅವರು 2019-20ರ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ವರ್ಷದ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಹರಿಯಾಣದ ಮಹಿಳಾ ತಂಡದ ಮಿಡ್ ಫೀಲ್ಡರ್ ಸಂಜು ಯಾದವ್ ಮಹಿಳಾ ವಿಭಾಗದಲ್ಲಿ 2019-20ರ AIFF ವರ್ಷದ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. 2019-20 ವರ್ಷದ AIFF ಪುರುಷರ ಉದಯೋನ್ಮುಖ ಫುಟ್ಬಾಲ್ ಆಟಗಾರ ಯಾರಪ್ಪ ಅಂತ ಹೇಳಿದರೆ ಅನಿರುದ್ಧ್ ಥಾಪ. 2019-20ರ ವರ್ಷದ AIFF ಉದಯೋನ್ಮುಖ ಮಹಿಳಾ ಫುಟ್ಬಾಲ್ ಆಟಗಾರ್ತಿ ಶ್ರೀಮತಿ ರತನ್ ಬಲಾದೇವಿ. ಅತ್ಯುತ್ತಮ ಸಹಾಯಕ ರೆಫರಿಗಾಗಿ 2019-20 AIFF ಪ್ರಶಸ್ತಿ ಶ್ರೀ ಪಿ ವೈರಾಮುತ್ತು ತಮಿಳುನಾಡಿನಿಂದ ಅವರಿಗೆ ಕೊಟ್ಟಿದ್ದಾರೆ. 2019-20 ಅತ್ಯುತ್ತಮ ತೀರ್ಪುಗಾರರಾಗಿ ಈ ಪ್ರಶಸ್ತಿ ಶ್ರೀ ಎಲ್ ಅಜಿತ್ ಕುಮಾರ್ ಮೀಟೈ. ಅತ್ಯುತ್ತಮ ಕ್ರಾಸ್ ರೂಟ್ಸ್ ಅಭಿವೃದ್ಧಿ ಕಾರ್ಯಕ್ರಮಕ್ಕಾಗಿ 2019-20ರ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಪ್ರಶಸ್ತಿ ಪಶ್ಚಿಮ ಬಂಗಾಳ. ಈ ಪರವಾನಗಿ ಕೋರ್ಸ್ಗಳು ಮತ್ತು ಗೋಲ್ಡನ್ ಬೇಬಿ ಲೀಗ್ಗಳನ್ನು ಆಧರಿಸಿ ನೀಡಲಾಗಿದೆ. ಸೊ ಇಲ್ಲಿ 4 ಇಸ್ ದ ರೈಟ್ ಆನ್ಸರ್. ಲಕ್ಷ್ಮೀ ವಿಲಾಸ್ ಬ್ಯಾಂಕಿನ ವ್ಯವಹಾರಗಳನ್ನು ನೋಡಿಕೊಳ್ಳಲು RBI ರಚಿಸಿದ 3 ಸದಸ್ಯರ ನಿರ್ದೇಶಕರ ಸಮಿತಿಯ ಅಂದರೆ ಕಮಿಟಿ ಆಫ್ ಡೈರೆಕ್ಟರ್ಸ್ನ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಆಪ್ಷನ್ 2, ಮೀತಾ ಮಖಾನ್. ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನ ವ್ಯವಹಾರಗಳನ್ನು ನೋಡಿಕೊಳ್ಳಲು ಭಾರತೀಯ ರಿಸರ್ವ್ ಬ್ಯಾಂಕ್ 3 ಸದಸ್ಯರ ನಿರ್ದೇಶಕರ ಸಮಿತಿಯನ್ನು ನೇಮಿಸಿದೆ. 3 ಸದಸ್ಯರು ಯಾರಪ್ಪ ಅಂತ ಹೇಳಿದರೆ ಮೀತಾ ಮಖಾನ್, ಶಕ್ತಿ ಸಿನ್ಹಾ ಮತ್ತು ಸತೀಶ್ ಕುಮಾರ್ ಕಲ್ರಾ. ಮೀತಾ ಮಖಾನ್ ಈ ನಿರ್ದೇಶಕರ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. RBI ಈ ಹಿಂದೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನ ಮಂಡಳಿಯ 7 ನಿರ್ದೇಶಕರನ್ನು ತೆಗೆದುಹಾಕಿತ್ತು. ಯಾವ ಯೋಜನೆ ಅನುಷ್ಠಾನದ ಆಧಾರದ ಮೇಲೆ 5 ರಾಜ್ಯಗಳಿಗೆ 9,913 ಕೋಟಿ ರೂಗಳನ್ನು ಸಾಲ ಮಾಡಲು ಹಣಕಾಸು ಸಚಿವಾಲಯ ಅನುಮತಿ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ 2, ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ಮುಕ್ತ ಮಾರುಕಟ್ಟೆ ಸಾಲ ಅಂದರೆ ಓಪನ್ ಮಾರ್ಕೆಟ್ ಬರೋಯಿಂಗ್ಸ್ ಮೂಲಕ ಒಟ್ಟು 5 ರಾಜ್ಯಗಳಿಗೆ ಹೆಚ್ಚುವರಿಯಾಗಿ 9,913 ಕೋಟಿ ರೂ ಸಾಲ ಪಡೆಯಲು ಹಣಕಾಸು ಸಚಿವಾಲಯ ಇತ್ತೀಚೆಗೆ ಅನುಮತಿ ನೀಡಿದೆ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ವ್ಯವಸ್ಥೆಗೆ ಸಂಬಂಧಿಸಿದ ಸುಧಾರಣೆಗಳ ಅನುಷ್ಠಾನದ ಆಧಾರದ ಮೇಲೆ ಈ ಅನುಮತಿಯನ್ನು ಅನುಮತಿಸಲಾಗಿದೆ. 5 ರಾಜ್ಯಗಳು ಯಾವುದಪ್ಪ ಅಂತ ಹೇಳಿದರೆ ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ, ಗೋವಾ ಮತ್ತು ತ್ರಿಪುರಾ. ಸೀರಂ ಸಂಸ್ಥೆ ಭಾರತಕ್ಕೆ ಎಷ್ಟು ಹೆಚ್ಚುವರಿ COVID-19 ಲಸಿಕೆ ಪ್ರಮಾಣವನ್ನು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ 4, 100 ಮಿಲಿಯನ್. ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ 2021ರಲ್ಲಿ ಭಾರತ ಮತ್ತು ಕಡಿಮೆ ಹಾಗೂ ಮಧ್ಯಮ ಆದಾಯದ ದೇಶಗಳಿಗೆ ಹೆಚ್ಚುವರಿಯಾಗಿ 100 ಮಿಲಿಯನ್ COVID-19 ಲಸಿಕೆ ಪ್ರಮಾಣವನ್ನು ಉತ್ಪಾದಿಸುವುದಾಗಿ ಘೋಷಿಸಿದೆ. ಈಗ ಒಟ್ಟು 200 ಮಿಲಿಯನ್ ಡೋಸ್ COVID-19 ಲಸಿಕೆಗಳು ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ GAVI ಲಸಿಕೆ ಒಕ್ಕೂಟ ಮತ್ತು ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಸಹಯೋಗದೊಂದಿಗೆ 2021ರ ವೇಳೆಗೆ ಭಾರತಕ್ಕೆ ತಲುಪಿಸಲಾಗುವುದು. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಟ್ರಾಯ್ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 3, PD ವಘೇಲ. ಕ್ಯಾಬಿನೆಟ್ನ ನೇಮಕಾತಿ ಸಮಿತಿ 2020ರ ಸೆಪ್ಟೆಂಬರ್ 28ರಂದು ಹಿರಿಯ ಭಾರತೀಯ ಆಡಳಿತ ಸೇವೆ ಅಧಿಕಾರಿ PD ವಘೇಲ ಅವರನ್ನು ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರದ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಿತು. ಸೊ 3 ಇಸ್ ದಿ ರೈಟ್ ಆನ್ಸರ್. ಸೆಪ್ಟೆಂಬರ್ 29ರಂದು ನಮಾಮಿ ಗಂಗೆ ಕಾರ್ಯಕ್ರಮದಡಿ 6 ಮೆಗಾ ಯೋಜನೆಗಳನ್ನು PM ಮೋದಿ ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ಆಪ್ಷನ್ 4, ಉತ್ತರಾಖಂಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 29, 2020ರಂದು ನಮಾಮಿ ಗಂಗೆ ಕಾರ್ಯಕ್ರಮದಡಿ ಉತ್ತರಾಖಂಡದಲ್ಲಿ 6 ಮೆಗಾ ಯೋಜನೆಗಳನ್ನು ಉದ್ಘಾಟಿಸಿದರು. ಬುಬೋನಿಕ್ ಪ್ಲೇಗ್ ಪ್ರಕರಣವನ್ನು ದೃಢಪಡಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2, ಚೀನಾ. 3 ವರ್ಷದ ಮಗುವಿನಲ್ಲಿ ಬುಬೋನಿಕ್ ಪ್ಲೇಗ್ನ ಈ ಹಿಂದೆ ಶಂಕಿತ ಪ್ರಕರಣವನ್ನು ಸ್ಥಳೀಯ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರವು ದೃಢಪಡಿಸಿದ ನಂತರ ಚೀನಾದ ಯುನ್ನಾನ್ ಪ್ರಾಂತ್ಯವು ಬುಬೋನಿಕ್ ಪ್ಲೇಗ್ ಪ್ರಕರಣವನ್ನು ದೃಢಪಡಿಸಿದೆ. ಮಾರಣಾಂತಿಕ ಪ್ಲೇಗ್ ಇತರ ಯಾವುದೇ ಹೊಸ ಪ್ರಕರಣಗಳು ಈವರೆಗೆ ವರದಿಯಾಗಿಲ್ಲ. ಸೊ 2 ರೈಟ್ ಆನ್ಸರ್. ಇಲ್ಲಿ ನಿಮಗೆ 2 ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಈ ಪ್ರಶ್ನೆಗೆ ಈ ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ಸುಲಭವಾಗಿ ನೀವು ಉತ್ತರವನ್ನು ಕೊಡಬಹುದು. ಪ್ರಶ್ನೆ 1,
ಭಾರತದ ಎರಡನೇ ಅತಿ ದೊಡ್ಡ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಯಾವುದು? ಪ್ರಶ್ನೆ ಎರಡು, 2019-20 AIFF ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಪುರುಷ ವರ್ಷದ ಆಟಗಾರ ವಿಜೇತರನ್ನು ಹೆಸರಿಸಿ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತೆ. ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.